ಪಿಂಕ್ ಬಾಲ್ ಟೆಸ್ಟು ಎಷ್ಟು ವಿಶೇಷತೆ ಇದೆ ಅಂದರೆ, ಯಾಕಂದರೆ ಈಗ ಕನ್ನಡದ ಒಬ್ಬ ಆಟಗಾರನ ಆಟೋ ಬಯೋಗ್ರಫಿ ಕೂಡ ರಿಲೀಸ್ ಆಗ್ತಾ ಇದೆ ಅಂತ ಮಾಹಿತಿ. ಹೌದು ಸರ್, ನಾನು ಹೇಳ್ದಂಗೆ ಇದು ಮೊಟ್ಟ ಮೊದಲ ಬಾರಿಗೆ ಇದೊಂದು ಡೇ ನೈಟ್ ಮ್ಯಾಚ್ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗದಲ್ಲಿ 50 ವರ್ಷದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಡೀತಾ ಇರೋದು. ಇದೊಂದು ವಿಶೇಷವಾದ ದಿನ ಅಂತಲೇ ಹೇಳಬೇಕು. ನಾಳೆಯಿಂದ ಒಂದು ಇದು ನಮ್ಮ ಪ್ರಥಮ ದಿನ ಡೇ ನೈಟ್ ಮ್ಯಾಚ್ದು, ಎರಡನೇದು ನಮ್ಮ ಕರ್ನಾಟಕ ರಾಜ್ಯದ ಲೆಜೆಂಡ್ ಆದಂಥ ಜಿ ಆರ್ ವಿಶ್ವನಾಥ್ ಅವರ ಆಟೋಬಯೋಗ್ರಫಿ ನಾಳೆ ಮಧ್ಯಾಹ್ನ ಬಿಡುಗಡೆ, ಮ್ಯಾಚ್ಗಿಂತ ಮುನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಈ ಬಿಡುಗಡೆ ಸಮಾರಂಭಕ್ಕೆ ಸೌರವ್ ಗಂಗೂಲಿ ಅವರು ಇರ್ತಾರೆ, ಕಪಿಲ್ ದೇವ್ ಅವರು ಇರ್ತಾರೆ, ಮತ್ತು ನಮ್ಮ ಅಧ್ಯಕ್ಷರಾದಂಥ ರಾಜರ್ ಬಿನ್ನಿ ಅವರು ಇರ್ತಾರೆ. ಸೊ ಹಲವಾರು ಇಂಡಿಯಾ ಕ್ರೀಡಾಪಟುಗಳಿಗೆ ಆಹ್ವಾನ ಮಾಡಿದ್ದಾರೆ ಜಿ ಆರ್ ವಿಶ್ವನಾಥ್ ಅವರು. ಮತ್ತು ನಮ್ಮ ಕರ್ನಾಟಕ ರಾಜ್ಯದಿಂದ ಭಾರತನ ಪ್ರತಿನಿಧಿಸಿದಂಥ ಎಲ್ಲ ಕ್ರಿಕೆಟಿಗರಿಗೂ ಆಹ್ವಾನ ಕಳಿಸಿದ್ದಾರೆ ಜಿ ಆರ್ ವಿಶ್ವನಾಥ್ ಅವರು. ಸೊ ನಾಳೆ ಒಂದು ವರ್ಣರಂಜಿತವಾದಂಥ ಸಮಾರಂಭ ಇರುತ್ತೆ. ನಮ್ಮ ಜಿ ಆರ್ ವಿಶ್ವನಾಥ್ ಅವ್ರದ್ದು ಆಟೋಬಯೋಗ್ರಫಿ ಬಿಡುಗಡೆ ಆಗ್ತಾ ಇದೆ ಸರ್. ಆಮೇಲೆ ಭಾನುವಾರದ ದಿನ ನಾವು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಿಂದ ಒಂದು ಸೋವಿನಿಯರ್ ಬಿಡುಗಡೆ ಮಾಡ್ತಾ ಇದ್ದೀವಿ. ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗದಲ್ಲಿ ಇಲ್ಲಿವರೆಗೂ ನಡೆದಂಥ ಎಲ್ಲ ಮ್ಯಾಚ್ಗಳ ಬಗ್ಗೆ ಒಂದು ವರದಿ ಮಾಡಿ, ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಒಂದು ವರದಿ ಮಾಡಿ ಅದನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಡಾಕ್ಯುಮೆಂಟ್ ಮಾಡಿ ಒಂದು ಸೋವಿನಿಯರ್ ಬುಕ್ ಆಗಿ ರಿಲೀಸ್ ಮಾಡ್ತಾ ಇದ್ದೀವಿ. ಸರ್, ಈಗ BCCI ಅಫಿಷಿಯಲ್ಸ್ನ ಹೊರತುಪಡಿಸಿ ನಮ್ಮ ರಾಜ್ಯದ ಯಾರಾದರೂ ಗಣ್ಯರನ್ನ ಆಹ್ವಾನ ಮಾಡಿದ್ದೀರಾ ಪದ್ಯಕ್ಕೆ? ಸರ್, ನಮ್ಮೆಲ್ಲ ಪ್ರತಿಯೊಂದು ನಮ್ಮ ಕರ್ನಾಟಕ ರಾಜ್ಯದಿಂದ ಯಾರ್ಯಾರು ಪ್ರತಿನಿಧಿಸಿದ್ದಾರೆ ಭಾರತ ದೇಶಕ್ಕೆ, ಮತ್ತು ನಮ್ಮ ಕರ್ನಾಟಕ ರಾಜ್ಯ ತಂಡದಲ್ಲಿ ಯಾರ್ಯಾರು ಆಡಿದ್ದಾರೆ ಅವರೆಲ್ಲರಿಗೂ ಆಹ್ವಾನ ಇದೆ. ಆಲ್ಮೋಸ್ಟ್ ಎಲ್ಲರೂ ಬರ್ತಾರೆ ಸರ್ ನಾಳೆ ಮ್ಯಾಚ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.